ನಟ ಮತ್ತು ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರ ಮನೆಯಲ್ಲಿ ಕೂಡ ಅರಣ್ಯಾಧಿಕಾರಿಗಳು ಹುಡುಕಾಟವನ್ನು ನಡೆಸಿ ಒಂದು ಪೆಂಡೆಂಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ। ಜಗ್ಗೇಶ್ ಮನೆಯಲ್ಲಿ ಒಂದು ಕೊಳೆತ ಪೆಂಡೆಂಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ। ಎಫ್ಎಸ್ಎಲ್ ವರದಿ ಬರಲಿ ನಂತರ ಕ್ರಮ ಅಂತ ಹೇಳಿದ್ದಾರೆ। ಮಲ್ಲೇಶ್ವರಂನ ಜಗ್ಗೇಶ್ ನಿವಾಸದಲ್ಲಿ ಒಂದು ಗಂಟೆ ಶೋಧ ನಡೆದಿದೆ। ಅರಣ್ಯ ವಲಯ ಸಂರಕ್ಷಣಾಧಿಕಾರಿ ರವೀಂದ್ರ ನೇತೃತ್ವದಲ್ಲಿ ಜಗ್ಗೇಶ್ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಅವರ ಪತ್ನಿ ಪರಿಮಳ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ। ನೋಟಿಸ್ ಗೆ ಉತ್ತರ ಕೊಡುವಂತೆ ಅರಣ್ಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ। ಈಗಲೇ ಕೊಟ್ಟಿದ್ದು ಅವರು ಆ ನೋಟಿಸ್ ಅನ್ನು ಆನರ್ ಮಾಡಿ ಅವರು ಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನ ನಾವು ತಪಾಸಣೆ ಒಳಪಡಿಸಿ ನೋಡ್ತೇವೆ। ಈಗ ಅದರ ಸಂಬಂಧಪಟ್ಟಂಗೆ ಮಾಜರ್ ಆಗಲಿ ಸೀಜರ್ ಆಗಲಿ ಅದನ್ನೆಲ್ಲ ಮಾಡ್ಕೊಂಡು ನಾವು ಈಗ ಹೊರಟಿದ್ದೇವೆ। ಮುಂದಿನ ದಿನದಲ್ಲಿ ಯಾವುದು ಅದರ ಸತ್ಯತೆ ನೈಜತೆ ಬಗ್ಗೆ ತಿಳಿದು ನಾವು ಹೇಳ್ತೇವೆ। ಸೇಮ್ ಏನು ಕ್ರಮಗಳನ್ನು ನಾವು ತೆಗೆದುಕೊಂಡ್ವಿ ಮತ್ತೊಬ್ಬರ ಮೇಲೆ ಎರಡು ಮೂರು ದಿನದಿಂದ ಅದೇ ರೀತಿಯ ಕ್ರಮಗಳನ್ನು ನಾವು ಜರುಗಿಸಬೇಕಾಗ್ತದೆ। ಅದರ ಪ್ರಕಾರವಾಗಿ ಏನು ಪ್ರೋಟೋಕಾಲ್ ಇದೆ ಅದನ್ನೆಲ್ಲ ನಾವು ಅದು ಅವರು ಹೇಳಿದ ಪ್ರಕಾರವಾಗಿ ಅದು ನಮ್ಮ ತಾಯಿ ಸುಮಾರು 40 ವರ್ಷದಿಂದ ಕೊಟ್ಟಿದ್ದು, ಹಾಗಾಗಿ ಅದು ಪೂಜೆ ಮಾಡ್ಕೊಂಡು ನಾನು ಅಲ್ಲಿ ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ। ಅದರ ಬಗ್ಗೆ ನೈಜತೆ ಬಗ್ಗೆ ಗೊತ್ತಾಗ್ತಾ ಇಲ್ಲ, ಅದನ್ನು ನಾವು ನೋಡಬೇಕು। ಯಾರೇ ಒಬ್ಬರನ್ನ ಇದು ಮಾಡುವಾಗ ನಾವು ಅದನ್ನು ಖಾತ್ರಿ ಪಡಿಸ್ಕೊಳ್ಳದೆ ನಾವು ಹೆಜ್ಜೆ ಹಾಕ್ಲಿಕ್ಕೆ ಆಗಲ್ಲ, ಅದು ತೊಂದರೆ ಆಗುತ್ತೆ, ತಪ್ಪಾಗ್ತದೆ, ಕಾನೂನುಬದ್ಧವಾಗಿ ಅಲ್ಲ, ಹಾಗಾಗಿ ನಾವು ಕಾಶಿಯಸ್ ಆಗಿ ಮೂವ್ ಮಾಡ್ತಾ ಇದೀವಿ ಅಷ್ಟೇ। ಈ ನಡುವೆ ಜನಸಾಮಾನ್ಯರಿಗೊಂದು ನ್ಯಾಯ ಮತ್ತೆ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ, ಜನ ಈ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ। ಬಿಗ್ ಬಾಸ್ ನಲ್ಲಿ ವರ್ತೂರು ಸಂತೋಷ್ ಲಾಕೆಟ್ ಹಾಕೊಂಡಿದ್ದನ್ನ ನೋಡಿ ಅಲ್ಲೇ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಲ್ಲ, ಇವರೆಲ್ಲರನ್ನ ಯಾಕೆ ಇನ್ನು ಬರೀ ನೋಟಿಸ್ ಕೊಟ್ಕೊಂಡೇ ಕೂತಿದ್ದೀರಾ? ಸೆಲೆಬ್ರಿಟಿಗಳ ವಿಚಾರದಲ್ಲಿ ಮೃದು ಧೋರಣೆ ಯಾಕೆ? ನೋಟಿಸ್ ನೀಡಿರುವ ಯಾರಿಗೂ ಕಾಲಮಿತಿ ಹಾಕಿಲ್ಲ, ಇಷ್ಟೇ ಸಮಯದಲ್ಲಿ ಉತ್ತರಿಸಿ ಅಂತ ನೋಟಿಸ್ ನಲ್ಲಿ ಹೇಳಿಲ್ಲ। ಹಾಗಾದ್ರೆ ಸೆಲೆಬ್ರಿಟಿಗಳು ಯಾವಾಗ ಬೇಕಾದರೂ ವಿಚಾರಣೆ ಕೊಡಬಹುದಾ? ಕಾಟಾಚಾರಕ್ಕೆ ಪರಿಶೀಲನೆ ಮಾಡಿ ನೋಟಿಸ್ ನೀಡಿದ್ರ ಅರಣ್ಯ ಅಧಿಕಾರಿಗಳು ಅಂತಕಂತ ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ। ಇದನ್ನ ಹೊರಗಡೆ ಎಲ್ಲ ಜನ ಹೀಗೆ ಮಾತಾಡ್ಕೊತಾ ಇದ್ದಾರೆ, ಅಲ್ಲ ಸರ್ ಬಿಗ್ ಬಾಸ್ ಮನೆಗೆ ಹೋಗಿ ಮನೆ ಒಳಗಡೆ ಇರೋವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಪರಪ್ಪನಗರಾರ್ ಕಳಿಸ್ತೀರಾ? ಇಲ್ಲಿ ನೋಡಿದ್ರೆ ನಿಮಗೆ ದರ್ಶನ್ ಮನೆಯಲ್ಲಿ ಸಿಕ್ಕಿದೆ, ಜಗ್ಗೇಶ್ ಮನೆಯಲ್ಲಿ ಸಿಕ್ಕಿದೆ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಒಬ್ರಿಗೊಂದು ಒಬ್ರಿಗೊಂದು ನ್ಯಾಯನ ನೋಟಿಸ್ ಹಾಗಿದ್ರೆ ನೀವು ಆತನಿಗೂ ನೋಟಿಸ್ ಕೊಡಬೇಕಾಗಿತ್ತು, ಅವನಿಗೂ ನೋಟಿಸ್ ಕೊಡಬೇಕಾಗಿತ್ತು, ನೀವು ಅದನ್ನು ಬಿಟ್ಬಿಟ್ಟು ಅರೆಸ್ಟ್ ಮಾಡಿದ್ಮೇಲೆ ಇವ್ರನ್ನು ಮಾಡಿ। ಹೀಗೆ ಸಹಜವಾದಂತಹ ಆಕ್ರೋಶ ಬರ್ತಾ ಇದೆ। ಬಟ್ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ನಮ್ಮ ನೆಲದ ಕಾನೂನು ಎಲ್ರಿಗೂ ಒಂದೇ ಅಂದರು, ಎಲ್ಲಿ ಕಾನೂನು, ಎಲ್ಲಿ ನ್ಯಾಯ? ಹಾಗಾದರೆ ಯಾಕೆ ಜಗ್ಗೇಶ್ ಅವರ ಬಂಧನ ಇಲ್ಲ, ದರ್ಶನ್ ಅವರ ಬಂಧನ ಇಲ್ಲ ಅಂತ ಜನ ಕೇಳಲ್ವಾ? ಯಾರ್ಯಾ ಇನ್ನೂ ಯಾರೋ ಅರ್ಚಕರನ್ನೆಲ್ಲ ಬಂಧಿಸಿದ್ದಾರೆ, ಅರ್ಚಕರನ್ನೆಲ್ಲ ಬಂಧಿಸಿದ್ದಾರೆ, ಅವರು ಲಾಕೆಟ್ ನೋಡಿದ ತಕ್ಷಣ ಇದು ಹುಲಿ ಉಗ್ರೆ ಅಂತ ಇವರೇ ತೀರ್ಮಾನಕ್ಕೆ ಬಂದು ಅರೆಸ್ಟ್ ಮಾಡಿಬಿಡ್ತಾರೆ। ಇವರುಗಳದಾದರೆ ಇದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ರಿಪೋರ್ಟ್ ಬರೋ ತನಕ ಅವ್ರನ್ನ ಮಾತಾಡಿಸಲ್ಲ, ಮುಟ್ಟಲ್ಲ। ಹೀಗಿದೆ ನಮ್ಮಲ್ಲಿ ಕಾನೂನು ವ್ಯವಸ್ಥೆ।